ಎಲ್ಲೋ ಬಿಡಿದೀರಾ? ನಿನ್ನೆ ಬೆಳಿಗ್ಗೆ ಮ್ಯೂಸಿಕ್ ಶಾಪ್ಗೆ ಹೋಗಿದ್ದೆ. ಸಾರಿ ಮ್ಯಾಮ್. ಅನು, ಸಿಸ್ಟಮ್ ಹ್ಯಾಂಗ್ ಆಗಿದೆ ನೋಡು, ವರ್ಕೇ ಆಗ್ತಾ ಇಲ್ಲ. ಇಂಥ ಚಿಕ್ಕ ವಿಷಯಗಳು ನಿನಗ್ ಗೊತ್ತಿರ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಸಾರಿ ಮ್ಯಾಮ್. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಅನು, ವಾಟ್ಸ್ ರಾಂಗ್ ವಿತ್ ಯು? ಬರ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಏನೋ ಒಂಥರ. ಆಗ್ಲೇ ಎರಡು ಮೂರು ಸಲ. ಎರಡು ಮೂರು ಸಲ? ಎಸ್. ನೀವು ಅದೇ ಮೂರ್ ನಾಲ್ಕು ಸಲ ಸಿಕ್ಕದಾಗೆಲ್ಲ ಡ್ಯಾಶ್. ಇದು ಡ್ಯಾಶ್ ಕೇಸಾ? ಗೊತ್ತಾಯ್ತು ಬಿಡು. ಸಾರಿ ಸರ್, ನೀವ್ ಹೊರಡಿ. ಇನ್ನೊಂದ್ಸರಿ ಹೀಗಾಗದಿರೋಂಗೆ ನಾನ್ ನೋಡ್ಕೋತೀನಿ. ನೀವೇನ್ರಿ ಸಾರಿ ಕೇಳೋದು? ಅವ್ರು ನೋಡಿದ್ರೆ ಸಿಕ್ಕದಾಗೆಲ್ಲ ಡ್ಯಾಶ್ ಹೊಡಿತಾ ಇರ್ತಾರೆ, ಡ್ಯಾಶ್ ಹೊಡೆದಾಗೆಲ್ಲ ಅಳ್ತಾನೆ ಇರ್ತಾರೆ. ಈಗ್ಲೂ ನೋಡಿ, ಈಗ್ಲೂ ಅಳತಾನೆ ಇದಾರೆ. ಓಕೆ, ಅವಳಿಗೆ ನಾನ್ ಸಮಾಧಾನ ಹೇಳ್ತೀನಿ. ನೀವ್ ಬಂದ್ ವಿಷಯ ಹೇಳಿ ಸರ್. ಇದು ಶ್ರೀನಿವಾಸ್ ಅವರ ಎಟರ್ನಲ್ ಫೋಕ್ ಆಡಿಯೋ ಸಿಡಿ. ಇವತ್ತಾದ್ರೂ ಬಂದಿದ್ಯಾ ಅಂತ ನೋಡಕ್ ಬಂದೆ. ಬಂದಿತ್ತು, ಬಟ್ ಖಾಲಿ ಆಗಿದೆ ಅನ್ಸುತ್ತೆ, ಫಾಸ್ಟ್ ಮೂವಿಂಗ್ ನೋಡಿ. ಅಂತ ಸಂಗೀತಗಾರರಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಬಿಡಿ. ಅವ್ರನ್ನ ನಮ್ಮೂರವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಶ್ರೀನಿವಾಸ್ಪುರದ ಪಕ್ಕದಲ್ಲಿರೋದು ನಮ್ಮೂರು ಲಕ್ಷ್ಮೀಪುರ, ಮಧ್ಯದಲ್ಲಿ ಬೆಟ್ಟ ಇದೆ, ಅದಿಲ್ದಿದ್ರೆ ಎರಡೂರು ಒಂದೇ ಆಗಿರೋದು. ಏನ್ ಹೆಸರು? ಅನುಪಮ. ನಿಮ್ದ? ಇರ್ಲಿ ಬಿಡ್ರಿ ರೀ, ಏನ್ ಒಳ್ಳೆ ತಾಜ್ ಮಹಲ್ ಗೋಲ್ ಗುಂಬಸ್ ಎಲ್ಲ ನಿಮ್ಮ ಹೆಸರಲ್ಲೇ ಕಟ್ಸಿದ್ರೇನೋ. ಸೀಡಿ ಕೊಡಿ, ಬನ್ನಿ ಬನ್ನಿ. ಬೇಡ, ನಾನೇ ಕೊಡ್ತೀನಿ. ನನ್ನನ್ನು ನೋಡ್ತಾ ಇದ್ರೆ ಸೀಡಿ ಸಿಗೋದಿಲ್ಲ. ಈ ಸ್ಟ್ಯಾಂಡ್ ಅಲ್ಲಿ ಇತ್ತು, ಕಾಣಿಸ್ತಿಲ್ವಲ್ಲ. ಸಿಡಿ ಸಿಕ್ತು. ಮತ್ತೆ ಯಾಕೆ ಹೇಳಲಿಲ್ಲ?